ಅಭಿನಂದನೆಗಳು. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಂಖ್ಯೆ ಅಂತ ಬರೆದು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಟ್ಟು ಅನ್ನು ಅನುಮತಿಸಲಾಗಿದೆ. ಆಗಸ್ಟ್ 2023ರಿಂದ ರುಪೀಸ್ 2000 ಮೊತ್ತವನ್ನು ನೋಂದಾಯಿಸಿಕೊಂಡ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಧನ್ಯವಾದಗಳು ನಿಮ್ಮ ಕರ್ನಾಟಕ ಸರ್ಕಾರ. ಈ ರೀತಿಯಂತಹ ಮೆಸೇಜ್ ನಿಮಗೆ ಬಂದಿದೆ ಅಂತ ಹೇಳಿದ್ರೆ ಕಂಗ್ರಾಚ್ಯುಲೇಷನ್, ಅತಿ ಶೀಘ್ರದಲ್ಲೇ ನಿಮಗೆ ಹಣ ಬರ್ಲಿಕ್ಕಿರುವಂತದ್ದು. ಇನ್ನು ಈ ರೀತಿಯಂತಹ ಮೆಸೇಜ್ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆ ಹಣ ಸಿಗುತ್ತೋ ಇಲ್ವೋ, ಹಾಗೇನೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವಾಗ ನೀವು ಹೊಸದೊಂದು ಬ್ಯಾಂಕ್ ಅಕೌಂಟ್ ಅನ್ನ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಹಣ ಸಿಗುತ್ತೋ ಇಲ್ವೋ, ಹಾಗೇನೆ ಆಗಸ್ಟ್ 25ರ ನಂತರ ನಾವು ಅರ್ಜಿ ಸಲ್ಲಿಕೆ ಮಾಡಿದೀವಿ ನಮ್ಗೆ ಹಣ ಸಿಗುತ್ತಾ ಇಲ್ವಾ, ಇನ್ನು ನಾವು ಜುಲೈ ತಿಂಗಳಲ್ಲೇ ಅಪ್ಲೈ ಮಾಡಿದೀವಿ ನಮ್ಗೆ ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೋ, ಈ ರೀತಿಯಾಗಿ ನಿಮ್ಮ ಹತ್ರ ಸಾಕಷ್ಟು ಕ್ವಶನ್ಸ್ ಇರುವಂತದ್ದು. ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರವನ್ನ ತಿಳಿಸ್ಕೊಡ್ತಾ ಇದೀನಿ. ಸೊ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವಂತಹ ಗಂಟೆನ ದೇವ್ರು ನೆನೆಸ್ಕೊಂಡು ಒಂದ್ಸಲ ಹೊಡಿರಿ. ಡೈರೆಕ್ಟ್ ಆಗಿ ಇವಾಗ ವಿಷಯದ ಕಡೆ ಹೋಗೋಣ, ಬನ್ನಿ. ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರೋ ಹಾಗೇನೆ ಈ ರೀತಿಯಂತಹ ಮೆಸೇಜ್ ನಮ್ಗೆ ಬಂದ್ರೆ ಮಾತ್ರನೇ ನಮ್ಗೆ ಹಣ ಸಿಗೋದಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಹೌದು. ನಿಮ್ಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಮೆಸೇಜ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆದ್ರೆ ಈ ರೀತಿಯಂತಹ ಮೆಸೇಜ್ ಬಂದ್ರೆ ಮಾತ್ರ ನಿಮ್ಗೆ ಹಣ ಸಿಗೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ತುಂಬಾ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಕ್ರೆಡಿಟ್ ಆಗಿರುವಂತದ್ದು, ಇನ್ನು ಕೆಲವರಿಗೆ ಇನ್ನೇನು ಒಂದೆರಡು ದಿನಗಳಲ್ಲಿ ಕ್ರೆಡಿಟ್ ಆಗ್ಲಿಕ್ಕಿದೆ, ಹಾಗೇನೆ ಮತ್ತು ಕೆಲವರಿಗೆ ಇನ್ನು ಸ್ವಲ್ಪ ದಿನಗಳ ನಂತರ ಅಮೌಂಟ್ ಕ್ರೆಡಿಟ್ ಆಗ್ಲಿಕ್ಕಿರುವಂತದ್ದು. ಹಾಗಾದ್ರೆ ಇದನ್ನ ನಾವು ಹೇಗೆ ಕಂಡುಹಿಡಿಯೋದು ಅಂತ ನೀವು ಕೇಳೋದಾದ್ರೆ, ನಿಮ್ಗೆ ಈಗಾಗಲೇ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಹೇಳಿದ್ರೆ ಬ್ಯಾಂಕ್ ಕಡೆಯಿಂದ ಕೂಡ ನಿಮಗೆ ಮೆಸೇಜ್ ಬಂದಿರುತ್ತೆ, ಹಾಗೇನೆ ಸರ್ಕಾರದ ಕಡೆಯಿಂದ ಕೂಡ ಮೆಸೇಜ್ ಬಂದಿರುತ್ತೆ. ಅದೇನೆ ನಿಮ್ಗೆ ಏನಾದ್ರು ಇವಾಗ ಸ್ಕ್ರೀನ್ ಮೇಲೆ ಹಾಕ್ತಾ ಇದೀನಿ ನೋಡಿ, ಈ ರೀತಿಯಾಗಿ ಮೆಸೇಜ್ ಬಂತು ಅಂತ ಹೇಳಿದ್ರೆ ಹಾಗೇನೆ ಇಲ್ಲಿ ಆಗಸ್ಟ್ 2023ರಿಂದ 2000 ರೂಪೀಸ್ ಮೊತ್ತವನ್ನ ಜಮೆ ಮಾಡ್ತೀವಿ ನಿಮ್ಮ ಬ್ಯಾಂಕ್ ಖಾತೆಗೆ ಅಂತ ಈ ರೀತಿಯಾಗಿ ಮೆಸೇಜ್ ಬಂದಿದೆ ಅಂತ ಹೇಳಿದ್ರೆ ನಿಮ್ಗೆ ಒಂದೆರಡು ದಿನದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಡೆಪಾಸಿಟ್ ಆಗುತ್ತೆ. ಅದೇನೆ ಈ ರೀತಿಯಂತಹ ಮೆಸೇಜ್ ನಿಮ್ಗೆ ಬಂದೇ ಇಲ್ಲ ಅಂತ ಹೇಳಿದ್ರೆ ಸೊ ಅವಾಗ ನಾವೇನ್ ಮಾಡೋದು, ನಮ್ಗೆ ಆಗಸ್ಟ್ ತಿಂಗಳ ಹಣ ಸಿಗೋದಿಲ್ವಾ ಅಂತ ಕೇಳೋದಾದ್ರೆ, ಸೊ ಇದಕ್ಕೆ ಎರಡು ಕಂಡೀಷನ್ ಇದಾವೆ. ಮೊದಲನೇದೇನಪ್ಪ ಅಂತ ಹೇಳಿದ್ರೆ NPCI ಮ್ಯಾಪಿಂಗ್ ಆಗಿರ್ಬೇಕು ಬ್ಯಾಂಕ್ ಅಲ್ಲಿ. ಸೊ ಈ ಒಂದು ಮ್ಯಾಪಿಂಗ್ ಅನ್ನ ನೀವು ಆಲ್ರೆಡಿ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಆಧಾರ್ ಅಥೆಂಟಿಕೇಶನ್ ಅಲ್ಲಿ ಯಾವುದೇ ರೀತಿಯಂತಹ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹಣ ಸಿಗೋದು ಯಾರಿಗಪ್ಪ ಅಂತ ಹೇಳಿದ್ರೆ ಮನೆಯ ಮುಖ್ಯಸ್ಥೆ ಅಲ್ವಾ. ಸೊ ಮನೆಯ ಮುಖ್ಯಸ್ಥೆಯ ಆಧಾರ್ ಕಾರ್ಡ್ ನಲ್ಲಿ ಹಾಗೇನೆ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಗಳು ಸರಿಯಾಗಿ ಮ್ಯಾಚ್ ಆಗ್ತಾ ಇರಬೇಕು, ಅದರಲ್ಲಿ ಮಿಸ್ ಮ್ಯಾಚ್ ಆಗ್ತಾ ಇರಬಾರ್ದು. ಸೊ ಇದು ಮೊದಲನೇ ಕಂಡೀಷನ್ ಆಗಿರುವಂತದ್ದು. ಇನ್ನು ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ ನೀವು ಆಗಸ್ಟ್ 25ರ ಒಳಗಡೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ಬೇಕು. ಹೀಗಾದ್ರೆ ಮಾತ್ರನೇ ನಿಮ್ಗೆ ಆಗಸ್ಟ್ ತಿಂಗಳ 2000 ರೂಪೀಸ್ ಏನಿದೆ ಅದು ಸಿಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಆಗಸ್ಟ್ ತಿಂಗಳ ಹಣ ನಿಮ್ಗೆ ಸಿಗೋದಿಲ್ಲ. ಇನ್ನು ನಮ್ಗೆ ಈ ರೀತಿಯಾಗಿ ಮೆಸೇಜ್ ಏನೇ ಬಂದಿಲ್ಲ ನಮ್ಗೆ ಹಣ ಸಿಗುತ್ತೋ ಇಲ್ವೋ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಹಣ ಸಿಗುತ್ತೆ. ಆದ್ರೆ ಸ್ವಲ್ಪ ದಿನ ನೀವು ವೇಟ್ ಮಾಡ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರೇನೆ ಹೇಳಿದ್ದಾರೆ, ಹಾಗೇನೆ ನಾನು ಕೂಡ ಇದ್ರ ಬಗ್ಗೆ ಆಲ್ರೆಡಿ ತುಂಬಾ ಸಲ ಮಾಹಿತಿನ ತಿಳಿಸ್ಕೊಟ್ಟಿದೀನಿ. ಅದೇನಪ್ಪ ಅಂತ ಹೇಳಿದ್ರೆ ಇವಾಗ ಒಂದೇ ಸಲ ಎಲ್ರಿಗೂ ಕೂಡ ಹಣವನ್ನ ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಕೂಡ ಎಲ್ರಿಗೂ ಒಟ್ಟಿಗೆನೆ ಹಣ ಬಂದು ಸೇರೋದಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಗೊತ್ತಿರಬಹುದು, ಕೆಲವೊಂದಷ್ಟು ಜಿಲ್ಲೆಯವರಿಗೆ ಮೊದಲು ಹಣ ಬಂತು, ನಂತರ ಮತ್ತಿಷ್ಟು ಜಿಲ್ಲೆಯವರಿಗೆ ಹಣ ಬಂತು, ಇದಾದ್ಮೇಲೆ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಯವರಿಗೂ ಕೂಡ ಹಣ ಬಂತು. ಹಾಗೇನೆ ಈ ಒಂದು ಪ್ರೊಸೆಸ್ ಏನಿದೆ ಇದು ಕಂಪ್ಲೀಟ್ ಆಗೋದಕ್ಕೆ 10ರಿಂದ 15 ದಿನಗಳಂತೂ ಆರಾಮಾಗಿನೇ ಬೇಕಾಯ್ತು. ಇವಾಗ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಆಗುತ್ತೆ. ಈ ಒಂದು ಯೋಜನೆಗೆ ಈಗಾಗಲೇ ಬರೋಬ್ಬರಿ 1,28,00,000 ಜನರು ಅಪ್ಲೈ ಕೂಡ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಹಣವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ ಹೇಳಿದ್ರೆ 10 ದಿನ ಆದ್ರೂ ಮಿನಿಮಮ್ ತಗೊಂಡೇ ತಗೊಳುತ್ತೆ. ಸೊ ಹೀಗಾಗಿ ನೀವು ಸ್ವಲ್ಪ ದಿನ ವೇಟ್ ಮಾಡಲೇಬೇಕು, ಸೆಪ್ಟೆಂಬರ್ 6 ತನಕ ಕೂಡ ವೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಇಷ್ಟು ಬೇಗ ಹಣ ಬರೋದಿಲ್ಲ, ಸೆಪ್ಟೆಂಬರ್ 10 ಅಥವಾ ಸೆಪ್ಟೆಂಬರ್ 15 ತನಕ ಕೂಡ ವೇಟ್ ಮಾಡಬೇಕಾಗಿ ಬರುವಂತಹ ಸಾಧ್ಯತೆ ಇದೆ. ನಿಮ್ಗೆಲ್ಲ ಗೊತ್ತೇ ಇರುವಂತದ್ದು ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ರೀತಿಯಾಗಿ ತಡ ಆಗ್ತಾ ಬಂತು ಹಣ ಬರೋದಕ್ಕೆ ಅಂತ ಹೇಳಿ. ಸೇಮ್ ಅದೇ ರೀತಿಯಾಗಿ ಇವಾಗ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಆಗುತ್ತೆ. ಹಣವನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ಆ ಒಂದು ಹಣ ನಿಮ್ಮ ಬ್ಯಾಂಕ್ ನಲ್ಲಿ ಜಮೆ ಆಗೋದಕ್ಕೆ 2 ದಿನ ಎಕ್ಸ್ಟ್ರಾ ತಗೊಳುತ್ತೆ. ಹಂತ ಹಂತವಾಗಿ ಒಬ್ಬೊಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಬರಬೇಕು. ಸೊ ಇವಾಗ ಮುಂದೆ 1-2 ದಿನದಲ್ಲಿ ಯಾರಿಗೆಲ್ಲ ಹಣ ಬರೋದಿದೆಯೋ ಅವರಿಗೆ ಈ ರೀತಿಯಾಗಿ ಮೆಸೇಜ್ ಬರುತ್ತೆ. ಸೊ ಈ ರೀತಿಯಾಗಿ ಮೆಸೇಜ್ ಬಂದಿದೆ ಅಂತ ಹೇಳಿದ್ರೆ 1-2 ದಿನದಲ್ಲಿ ಅವರ ಖಾತೆಗೆ ಹಣ ಜಮೆ ಆಗುತ್ತೆ. ಇದಾದ ನಂತರ ಇನ್ನಿಷ್ಟು ಜನರಿಗೆ ಕನ್ಸಿಡರ್ ಮಾಡ್ತಾರೆ, ಅವರಿಗೂ ಕೂಡ ಹಣವನ್ನ ಕಳಿಸ್ಕೊಡ್ತಾರೆ. ಆವಾಗ ಅವರಿಗೂ ಕೂಡ ಮೆಸೇಜ್ ಬರುತ್ತೆ, ಆ ಒಂದು ಗ್ರೂಪ್ ಅಲ್ಲಿ ನೀವು ಕೂಡ ಇದ್ದೀರಾ ಅಂತ ಹೇಳಿದ್ರೆ ನಿಮಗೂ ಕೂಡ ಮೆಸೇಜ್ ಬರುತ್ತೆ. ಬಂದಿಲ್ಲ ಅಂತ ಹೇಳಿದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಆ ಒಂದು ಗ್ರೂಪ್ ಕಂಪ್ಲೀಟ್ ಆದ ನಂತರ ಇನ್ನೊಂದು ಬ್ಯಾಚ್ ಅನ್ನ ಮಾಡ್ತಾರೆ, ಆ ಬ್ಯಾಚ್ ಅಲ್ಲಿ ನಿಮ್ಮ ಹೆಸರಿದೆ ಅಂತ ಹೇಳಿದ್ರೆ ಅವಾಗ ನಿಮ್ಗೆ ಈ ರೀತಿಯಾಗಿ ಮೆಸೇಜ್ ಬರುತ್ತೆ. ಆಮೇಲೆ 1-2 ದಿನದ ನಂತರ ನಿಮ್ಗೆ ಹಣ ಕ್ರೆಡಿಟ್ ಆಗುತ್ತೆ. ಇದರ ನಡುವೆ ಶನಿವಾರ ರವಿವಾರ ಅಂತ ಹೇಳಿ ಬ್ಯಾಂಕ್ ಹಾಲಿಡೇಸ್ ಕೂಡ ಬರುತ್ತೆ. ಸೊ ಈ ದಿನಗಳು ಕನ್ಸಿಡರ್ ಆಗೋದಿಲ್ಲ. ಸೊ ನಿಮ್ಗೆ ಶುಕ್ರವಾರನೇ ಮೆಸೇಜ್ ಬಂತು ಈ ರೀತಿಯಾಗಿ ಅಂತ ತಿಳ್ಕೊಳ್ಳಿ. ಹಾಗಂತ ಹೇಳಿದ ಮಾತ್ರಕ್ಕೆ ನಿಮ್ಗೆ 1-2 ದಿನ ಅಂತ ಹೇಳಿದ್ರೆ ರವಿವಾರನೇ ಹಣ ಕ್ರೆಡಿಟ್ ಆಗೋದಿಲ್ಲ, ಸೋಮವಾರ ಅಥವಾ ಮಂಗಳವಾರ ಹಣ ಬರುವಂತಹ ಸಾಧ್ಯತೆ ಇದೆ. ಸೊ ಈ ರೀತಿಯಾಗಿ ಪ್ರೊಸೆಸ್ ಇರುತ್ತೆ. ಸೊ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಈ ರೀತಿಯಾಗಿ ಮೆಸೇಜ್ ಬಂದಿಲ್ಲ ಅಂತ ಹೇಳಿ ನಮ್ಗೆ ಹಣ ಬರೋದಿಲ್ಲ ಅಂತ ಹೇಳಿ ಭಯ ಪಡ್ಲಿಕ್ಕೆಲ್ಲ ಹೋಗ್ಬೇಡಿ.
ಆದ್ರೂ ಕೂಡ ನೀವು ಒಂದ್ಸಲ ಕ್ಯೂರಿಯಾಸಿಟಿಗೆ ತಿಳ್ಕೊಳ್ಬೇಕು, ನಮ್ಗೆ ನಾಳೆ ನಾಡ್ದಿನ ಹಣ ಸಿಗುತ್ತಾ ಅಥವಾ ಇಲ್ವಾ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ 8147500500 ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಮೆಸೇಜ್ ಮಾಡಿ ಕೂಡ ನೀವು ತಿಳ್ಕೊಳ್ಬಹುದು. ಬಟ್ ಆ ರೀತಿ ಮೆಸೇಜ್ ಮಾಡಿದ್ರೆ ಒಂದೇ ಮೆಸೇಜ್ ಬರ್ತಾ ಇರುತ್ತೆ, ತುಂಬಾ ಜನರಿಗೆ ಡಬಲ್ ಮೆಸೇಜ್ ಬಂತು, ಹಾಗೇನೆ ಅಲ್ಲಿ ಈ ರೀತಿಯಂತಹ ಮೆಸೇಜ್ ಕೂಡ ಬಂತು ಅನ್ನೋದಿದ್ರೆ ನಿಮ್ಗೆ ಒಂದರಿಂದ ಎರಡು ದಿನದಲ್ಲಿ ಹಣ ಬರುತ್ತೆ. ಅದೇನೆ ಒಂದೇ ಮೆಸೇಜ್ ಬಂತು, ನೀವು ರಿಜಿಸ್ಟರ್ ಆಗಿದ್ದೀರಾ ಸಕ್ಸಸ್ಫುಲ್ ಆಗಿ ಅಂತ ಬಂತು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ದಿನ ನೀವು ವೇಟ್ ಮಾಡಬೇಕಾಗಿದೆ ಹೊರತು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದೇ ಇಲ್ಲ ಅನ್ನೋದಲ್ಲ, ಖಂಡಿತವಾಗ್ಲೂ ನಿಮಗೂ ಕೂಡ ಹಣ ಸಿಗುತ್ತೆ. ಸ್ವಲ್ಪ ದಿನ ತಾಳ್ಮೆಯಿಂದ ವೇಟ್ ಮಾಡಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ 10-15 ದಿನ ನನ್ನ ಪ್ರಕಾರ ಅಂತೂ ತಗೊಳತ್ತೆ ಅಂತ ಅನಿಸ್ತಾ ಇದೆ. ಸೊ ಹೀಗಾಗಿ 10 September ಅಥವಾ 15 September ತನಕನೂ ಕೂಡ ತಾಳ್ಮೆಯಿಂದ ವೇಟ್ ಮಾಡಿ. ನಿಮ್ಮ NPCI ಮ್ಯಾಪಿಂಗ್ ಹಾಗೇನೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಎಲ್ಲ ಸರಿಯಾಗಿದೆ, ಯಾವ್ದೇ ರೀತಿಯಂತಹ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಇವಾಗ ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ಅದೇನೆ ವೇಟ್ ಮಾಡೋದು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಅಂತ ಹೇಳಿದ್ರೆ ನೀವು ಟೆನ್ಷನ್ ಫ್ರೀ ಆಗಿರಬಹುದು, ಖಂಡಿತವಾಗ್ಲೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರುತ್ತೆ. ಇನ್ನು ಕೆಲವರು ಕೇಳ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡುವಾಗ ಬೇರೆಯದೇ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಟ್ಟಿದೀವಿ, ಸೊ ನಮ್ಗೆ ಹಣ ಬರುತ್ತೋ ಇಲ್ವೋ ಅಂತ ಹೇಳಿ, ಖಂಡಿತವಾಗ್ಲೂ ಹಣ ಬರುತ್ತೆ. ಯಾಕಂತ ಹೇಳಿದ್ರೆ ಈ ರೀತಿಯಂತಹ ಆಪ್ಷನ್ ಅನ್ನ ಪ್ರೊವೈಡ್ ಮಾಡಿದಾರೆ ಅಂತ ಹೇಳಿದ್ರೆ ಜನರಿಗೆ ಯೂಸ್ಫುಲ್ ಆಗ್ಲಿ ಅನ್ನೋದಕ್ಕೆ ಈ ರೀತಿಯಾಗಿ ಆಪ್ಷನ್ ಕೊಟ್ಟಿರೋದು. ಆಪ್ಷನ್ ಕೊಟ್ಟ ಮೇಲೆ ಹಣವನ್ನು ಕೂಡ ಕೊಡ್ಲೇಬೇಕು, ಕೊಟ್ಟೇ ಕೊಡ್ತಾರೆ. ಇನ್ನು ನೀವೇನಾದ್ರೂ August 25 ನಂತರ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದೀರಾ ಅಥವಾ ಇನ್ ಮುಂದೆ ಅಪ್ಲೈ ಮಾಡೋರು ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ August ಹಣ ಸಿಗೋದಿಲ್ಲ, ಬದಲಾಗಿ ಮುಂದಿನ ತಿಂಗಳ ಹಣ ಸಿಗುತ್ತೆ ಅಂತ ಹೇಳಿದ್ರೆ September 1 ನಿಮ್ಗೆ ಪ್ರತಿ ತಿಂಗಳು 2000 rupees ಸಿಗುತ್ತೆ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಮೆಸೇಜ್ ನ ಬಗ್ಗೆ ಇದ್ದಂತಹ ಎಲ್ಲ ಡೌಟ್ಸ್ ಗಳು ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಡೌಟ್ ಅನ್ನ ಬಿಟ್ಟು ಕೂಡ ಬೇರೆ ಏನಾದ್ರೂ ಡೌಟ್ಸ್ ಇದೆ ಅನ್ನೋದಿದ್ರೆ ಅಥವಾ ಏನಾದ್ರೂ ಕ್ವಶನ್ಸ್ ಇದೆ ಅನ್ನೋದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನನಗೆ ಗೊತ್ತಿರುವಂತಹ ಎಲ್ಲ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.